रस्ते इन मुदे कर्नाटक रत्न पुनी राजकुमार रस्ते अंत अदे नामकरण जोर आगे सारी पुनीत जयकार हाकि नम मुख्यमंत्री बसवराज बोम्मायि हलवु बंद रस्ते हिड़के हतारू बंद हतारू अर्जी को अवतु पुनीत इटे अदे मुख्यमंत्री बसवराज बोम्मायि नावेलू जोर चप्पे तट मुखातर सन्मान्य बसवराज बोम्मायि अभिनंदन ना सलोण बंधु ಇಂದೇ ರಾಜಕುಮಾರ್ ಅವರು ಫ್ರೀಡಂ ಆಪಲ್ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ತೀರ್ಕೊಂಡಂತ ಸಂದರ್ಭದಲ್ಲಿ ನಾನು ಅವತ್ತು ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದೆ ಆ ಸಂದರ್ಭದಲ್ಲೂ ಕೂಡ ಅವರಿಗೆ ಅರ್ಧ ಎಕರೆ ಜಮೀನನ್ನ ಕೊಟ್ಟಿದ್ದೆ ನಾನು ಅವತ್ತು ನಮ್ಮ ಮುಖ್ಯಮಂತ್ರಿಗಳಾದಂತ ಯಡಿಯೂರಪ್ಪನವರ ಜೊತೆ ಮಾತಾಡಿ ಸುಮಾರು 2 ಎಕರೆ ಜಮೀನನ್ನ ಆ ಸ್ಥಳಕ್ಕೆ ಪಾರ್ಕ್ ಮತ್ತು ಅವರ ಸಮಾಧಿಯನ್ನ ಒಳ್ಳೆ ರೀತಿ ಮಾಡುವಂತಕ್ಕೆ ಅವಕಾಶವನ್ನ ಆ ಸಂದರ್ಭದಲ್ಲೂ ಕೂಡ ನಾವು ನೆರವೇರಿಸಿದ್ವಿ ವಿಧಾನಸೌಧದ ಮುಂದೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಸನ್ಮಾನ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಕೊಟ್ಟಿದ್ದರು ಆ ಕಾರ್ಯಕ್ರಮದ ಉಸ್ತುವಾರಿಯನ್ನು ಕೂಡ ನನಗೆ ಕೊಟ್ಟಿದ್ದರು ಆ ಸಂದರ್ಭದಲ್ಲಿ ರಜನಿಕಾಂತ್ ಅವರು ಜೂನಿಯರ್ ಎನ್ಟಿಆರ್ ಎಲ್ಲ ಬಂದಿದ್ರು ಆದರೆ ಅವತ್ತು ಮಳೆ ಬಂದು ಆ ಕಾರ್ಯಕ್ರಮ ಯಾರು ಮಾತಾಡಬೇಕಾಯಿತು ಆ ಮಾತಾಡಕ್ಕೆ ಸಾಧ್ಯ ಆಗಿಲ್ಲ ಅದಕ್ಕೋಸ್ಕರ ಈ ಕಾರ್ಯಕ್ರಮದ ಮುಖಾಂತರ ಪುನೀತ್ಗೆ ನಮನವನ್ನ ಸಲ್ಲಿಸುವಂತಕ್ಕೆ ನಾವು ಇವತ್ತು ಈ ರಸ್ತೆಗೆ ನಾಮಕರಣವನ್ನ ಮಾಡಿದಿರಿ ವಿಶೇಷವಾಗಿ ಪದ್ಮನಾಭನಗರದಲ್ಲಿ ಹೆಚ್ಚು ಭಾಗ ಸುಮಾರು 60% ಗಿಂತ ಹೆಚ್ಚು ಭಾಗ ನಮ್ಮ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತದೆ ಈ ಕ್ಷೇತ್ರದ ಶಾಸಕನಾಗಿ ಕಂದಾಯ ಸಚಿವನಾಗಿ ನನ್ನ ಪುಣ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ ಹಿಂದೆ ನಾನು ಸಣ್ಣ ವಯಸ್ಸು ನನಗೆ ಒಂದು 18 ವರ್ಷ ಇದ್ದಾಗ ನಾನು ರಾಜಕುಮಾರ್ ಅಭಿಮಾನಿ ಸಂಘದ ಅಧ್ಯಕ್ಷನೂ ಕೂಡ ಆಗಿದ್ದೆ ನಾನು ಇದ್ದೆ ನಾನು ಜಾಲಹಳ್ಳಿ ರಾಜಕುಮಾರ್ ಅಭಿಮಾನಿ ಸಂಘದ ಅವತ್ತಿಂದ ನಾನು ರಾಜಕುಮಾರ್ ಚಿತ್ರಗಳಿಗೆ ಮೊದಲನೇ ದಿನನೇ ಟಿಕೆಟ್ ತಗೊಳ್ಳೋಕೆ ಹೋಗ್ತಾ ಇದ್ದೆ ಅವಾಗ ಕಾಲೇಜ್ ಡೇಸ್ ಅಲ್ಲಿ ಮತ್ತೆ ಪುನೀತ್ ರಾಜಕುಮಾರ್ ಅವರ ಸಮಾಜ ಸೇವೆ ನಾವೆಲ್ಲರೂ ಒಬ್ಬ ಕಲಾವಿದನಾಗಿ ಬಿರಿ ಸಿನಿಮಾ ಮಾಡುತ್ತಾರೆ ಅಂತಲ್ಲ ಒಬ್ಬ ಕಲಾವಿದನಾಗಿ ಅನಾಥ ಆಶ್ರಮಗಳನ್ನ ಅವರಿಗೆ ಮಕ್ಕಳಿಗೆ ಸಹಾಯ ಮಾಡುತ್ತಕ್ಕಂತದ್ದು ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡುತ್ತಕ್ಕಂತದ್ದು ನಂದಿನಿ ಹಾಲು ಅದರ ಬ್ರ್ಯಾಂಡ್ ಅಂಬಾಸಿಡರ್ ಆಗಕ್ಕೆ ಕೋಟ್ಯಾಂತರ ರೂಪಾಯಿ ಹಣ ಬರ್ತಾ ಇತ್ತು 1 ರೂಪಾಯಿನು ತಗೊಂಡೆ ನಾನು ರೈತರ ಒಂದು ಹಾಲಿಗೆ ನಾನು ಬ್ರ್ಯಾಂಡ್ ಅಂಬಾಸಿಡರ್ ಆಗ್ತೀನಿ ಅಂತ ಹೇಳಿ ಫ್ರೀಯಾಗಿ ಅದನ್ನ ಮಾಡಿದಂತವರು ನಮ್ಮ ಪುನೀತ್ ರಾಜಕುಮಾರ್ ಅದಕ್ಕೆ ಅವರಿಗೆ ಇವತ್ತು ನಾನು ಮನೆ ಗುಲ್ಬರ್ಗಾ ಹೋಗಿದ್ದೆ ಗ್ರಾಮ ನನ್ನ ಲಂಬಾಣಿ ತಾಂಡಗಳಿಗೆ ಪತ್ರ ಕೊಡುವಂತ ಸರ್ ಹಳ್ಳಿ ಹಳ್ಳಿಗಳಲ್ಲೂ ಹಳ್ಳಿ ಹಳ್ಳಿಗಳಲ್ಲೂ ಪುನೀತ್ ರಾಜಕುಮಾರ್ ಅವರ ಫೋಟೋಗಳನ್ನು ನಾನು ನೋಡಿದೆ ಇವತ್ತು ಕೂಡ ಸುಮಾರು 300ಕ್ಕೂ ಹೆಚ್ಚು ಫೋಟೋಗಳನ್ನು ಎಕ್ಸಿಬಿಷನ್ ಅವರು ಮೊದಲ ಚಿತ್ರದಿಂದ ಕೊನೆಯ ಚಿತ್ರದವರೆಗೂ ಎಕ್ಸಿಬಿಷನ್ ಅನ್ನು ಇಲ್ಲಿ ಮಾಡಿದಿರಿ ಸುಮಾರು 300ಕ್ಕೂ ಹೆಚ್ಚು ಚಿತ್ರಗಳನ್ನು ಈ ಗ್ರೌಂಡಲ್ಲಿ ನಾವು ಪ್ರದರ್ಶನಗಳನ್ನು ನಾವು ಮಾಡಿದ್ದೀವಿ ನಮ್ಮ ದೃಷ್ಟಿ ಇರತಕ್ಕಂಥದ್ದು ಈ ರೀತಿ ಸಮಾಜ ಸೇವೆ ಮಾಡಿದಂಥ ಒಬ್ಬ ಪುಣ್ಯ ಪುರುಷನಿಗೆ ಆ ರಸ್ತೆಗೆ ನಾಮಕರಣ ಮಾಡುವ ಮುಖಾಂತರ ನಮನವನ್ನು ಸಲ್ಲಿಸುವಂಥ ಒಂದು ಪವಿತ್ರ ಕಾರ್ಯಕ್ರಮ ವಿಶೇಷವಾಗಿ ನಾನು ಚಿತ್ರರಂಗಕ್ಕೆ ಎಲ್ಲ ಭಾಮ ಹರೀಶ್ ಅವರಿಗೆ ರಾಕ್ಲೈನ್ ವೆಂಕಟೇಶ್ ಅವರಿಗೆ ಎಲ್ಲ ಅವರ ಸಂಗಾತಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ನಾನು ಯಾರೋ ಒಂದು 4 ಜನ ಹಾಡು ಹೇಳೋರನ್ನ ಕಳಿಸು ಅಂದ್ರೆ ಇಡೀ ಚಿತ್ರರಂಗದ ಹಾಡು ಹೇಳೋರೆಲ್ಲ ಬಂದ್ಬಿಟ್ಟಿದ್ದಾರೆ ಇಡೀ ಚಿತ್ರರಂಗದಲ್ಲಿ ಎಷ್ಟು ಪ್ಲೇ ಬ್ಯಾಕ್ ಸಿಂಗರ್ಸ್ ಇದ್ದಾರೆ ಅವರೆಲ್ಲರೂ ಕೂಡ ಬಂದಿದ್ದಾರೆ ಅವರೆಲ್ಲರೂ ಕೂಡ ಹಾಡನ್ನ ಹಾಡ್ತಾರೆ ರಾತ್ರಿ 10:30 ನಿಮ್ಮನ್ನ ರಂಜಿಸರು ಇದ್ದಾರೆ ಆ ರೀತಿ ಪೂರ್ತಿ ಸಹಕಾರವನ್ನ ನಮ್ಮ ಚಿತ್ರರಂಗದ ನಾಯಕರುಗಳು ಕೊಟ್ಟಿದ್ದಾರೆ ಇಡೀ ಚಿತ್ರರಂಗಕ್ಕೆ ಮತ್ತು ಇಲ್ಲಿ ಬಂದು ಭಾಗವಹಿಸಿರತಕ್ಕಂತ ಎಲ್ಲ ಕಲಾವಿದರಿಗೆ ನಾನು ಪದ್ಮನಾಭನಗರದ ಜನತೆ ಮುಖಾಂತರ ಬೆಂಗಳೂರಿನ ಜನತೆ ಮುಖಾಂತರ ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ ಮತ್ತೊಮ್ಮೆ ಈ ಕಾರ್ಯ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಸನ್ಮಾನ್ಯ ನಮ್ಮೆಲ್ಲರ ಕಾಮನ್ ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ನಾನು ಮತ್ತೊಮ್ಮೆ ಚಪ್ಪಾಳೆ ತಟ್ಟ ಮುಖಾಂತರ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಧನ್ಯವಾದ
ಜೈ ಹಿಂದ್ ಜೈ ಕರ್ನಾಟಕ. ಫ್ರೀಡಮ್ ಆಪಲ್ ಕಲ್ತು ಕುರಿ ಮೇಕೆ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.